ಆಮೇಲೆ ಕಾಪಿಗೆ ಸ್ಪ್ರೇ ಹೊಡೆದಿಲ್ಲ ಅಂದರೆ ಕಾಪಿನೂ ಉದುರುತ್ತೆ, ಅದ್ರ ಲೆಕ್ಕ ಇಲ್ಲ. ವರ್ಷ ಪೂರ್ತಿ ಆನೆಗಳು ತಿರುಗ್ತಾ ಇದ್ದಾವೆ, ವರ್ಷದಲ್ಲಿ ಎಷ್ಟು ಗಿಡ ಹೋಗ್ತವೆ ಅದಕ್ಕೆಲ್ಲ ಲೆಕ್ಕ ಇಲ್ಲ. ಸರ್ಕಾರದವರು ಗಿಡಕ್ಕೆ 100 ರೂಪಾಯಿ ಅಂತ ಕೊಡ್ತಾರೆ ಒಂದು ಗಿಡ ತರಕ್ಕೆ. ನಮಗೆ 5 ವರ್ಷ ಬೇಕು, 5 ವರ್ಷ ನಮ್ಗೆ ಗಿಡ ತಂದು ಇಷ್ಟೆಲ್ಲ ಮಾಡಿ ಖರ್ಚು ಮಾಡಿ ಇದಕ್ಕೆ 100 ರೂಪಾಯಿ ಕೊಟ್ಟರೆ ಸಾಕಾಗಲ್ಲ ಇದಕ್ಕೆ ನಮಗೆ. ಆಮೇಲೆ ಸರ್ಕಾರದವರು ಇಷ್ಟು ಕೊಡ್ತಾರ ದುಡ್ಡು ಗಿಡಕ್ಕೆ ವರ್ಷ ಪೂರ್ತಿ, ನಮಗೆ ಲಾಸ್ ಆಗೋದ್ರಿಂದ 5-6 ಲಕ್ಷ ಲಾಸ್ ಆಗೋದ್ರಿಂದ ನಮಗೆ ಕೊಡೋದು ಸರ್ಕಾರದಿಂದ ಏನು ಕೊಡ್ತಾರೆ ಅದು ಸಾಕಾಗಲ್ಲ ಅಷ್ಟೆಲ್ಲ ಅಂತ ಗೊತ್ತಾಗ್ತಿಲ್ಲ. ಯಾಕೆ ನಾವು ನಾವು ಇಲ್ಲಿ ಬದುಕಬೇಕೋ ಬೇಡವೋ ಅನ್ನೋ ಅಂತ ಒಂದು ಮನಸ್ಥಿತಿಯಲ್ಲಿ ನಾವಿದ್ದೇವೆ. ಹೀಗಾಗಿ ಸ್ಥಳಾಂತರ ಮಾಡಿ, ಇಲ್ಲ ಆನೆ ಸ್ಥಳಾಂತರ ಮಾಡಬೇಕು, ಇಲ್ಲ ನಮ್ಮನ್ನೇ ಸ್ಥಳಾಂತರ ಮಾಡ್ತೀರ ಮಾಡಿ. ಯಾವುದೇ ಜಮೀನನ್ನ ನಗರ ಕೊಟ್ಟರೆ ನಾವೇ ಕೂಡ ಬಿಟ್ಟು ಹೋಗಕ್ಕೂ ನಾವು ರೆಡಿ ಇದ್ದೇವೆ. ಯಾವುದಾದ್ರು ಒಂದು ಸರ್ಕಾರ ಬೇಗ ಇದಕ್ಕೊಂದು ನಾಂದಿ ಹಾಡಬೇಕು ಅಂತೇಳಿ ಮುಖಾಂತರ ಕೇಳ್ಕೊತೀನಿ. ಹಾಗೆಯೇ ಇಲ್ಲಿ ಕಂಟ್ರೋಲ್ ರೂಮ್ ಒಂದು ಕಡ್ಡಾಯ ತೆರಲೇಬೇಕು. ಸರಿಯಾದ ಒಂದು ಪರಿಹಾರನೂ ಕೊಡ್ತಾ ಇಲ್ಲ ನೋಡಿ. ಒಂದು ಈ ಕಾಫಿ ಗಿಡ ಬೆಳಿಬೇಕು ಅಂದ್ರೆ 10-15 ವರ್ಷ ಬೇಕು. 10-15 ವರ್ಷದಿಂದ ಬೆಳಿಬೇಕು ಅಂತ ಒಂದು ಗಿಡ ಆನೆ ಬಂದು ಒಂದು ಮರಿ ಆನೆಗಳನ್ನೆಲ್ಲ ಕಟ್ಕೊಂಡು ಬಂದು ಇಲ್ಲಿ ಗಿಡನೆಲ್ಲ ಹಾಳು ಮಾಡಿದಾಗ ಎಷ್ಟು ಲಾಸ್ ಆಗ್ತದೆ ಅಂತೇಳಿ ತಾವು ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಇದಕ್ಕೆ ಸರಿಯಾದ ಪರಿಹಾರನೂ ಕೊಡಬೇಕು, ಒಂದು ಒಂದು ಹಳ್ಳಿಲೇ ಕೂಡ ಹೋಗು ಅಂತೇಳಿ ಈ ಮೂಲಕ ಈಗ ಮತ್ತೆ ಇದು ಟ್ಯಾಂಕ್ ನನಗೆ ರೆಡಿ ಆಗಲ್ಲ, ಇದು ಲೀಕೇಜ್ ಇದೆ. ಈ ಕಡೆ ಎಲ್ಲ ಕೂತು ಎಲ್ಲ ಹಾಳು ಮಾಡಿತ್ತು ಅಲ್ಲೆಲ್ಲ ಹೋಗಿ ನೋಡಿ. ಊಟ ಕೆತ್ತ ಹಾಕಿ ಕೈಬಾರ 1,000-1,300 ರೂಪಾಯಿ ಹ್ಞೂ ಅಚ್ಚೆ ಐತಿ ಇದರ ಬಾರಿಶನ. ಕೆಳಗಡೆ ಇದಾವೆ ಆನೆಗಳು, ಮರಿ ಇದೆ ಒಂದು ಎರಡು ದೊಡ್ಡದಿದೆ, ಮರಿ ಇದೆ ಭಾರಿ ರೂಟಿ ಮಾಡೋದು, ಸಿಕ್ಕಾಪಟ್ಟೆ ರೂಟಿ ಮಾಡ್ತಾ ಇದಾವೆ. ಆ ಕಡೆ ಕಡೆ ಹೋಗಿ ಬಿಡಲ್ಲ ಅದು, ಓಡಿಸಿರುವೆ ಅವ್ರು ಬಂತವೆ ಪಡಚಿ ಒಂದು ಕಡೆಗೆ ಓಡಿಸಿದ್ರು ಓಡ್ತಪ್ಪ ಹೋಗ್ತವೆ. ಅವರು ಸುತ್ತ ಹೊಡೆದ್ರೆ ಎಲ್ಲಿಂದ ಹೋಗ್ತಾವು, ನಮ್ಮ ತೋಟಕ್ಕೆ ತಗೊಬಂದು ಕೂಡೋದು ದೊಡ್ಡ. ಕಡಿಮೆ ಕಡಿಮೆ ಒಂದು